5530 2 double 4 36 फोन नंबर ಕಣಜಿ ಬಾಬಾ ಮುಂದಾಗಿದೆ ಮುಂದೆ ಹೌದು ಪೇಮೆಂಟ್ ಜಾಗರಕ ಮಾಡಿ ಫ್ರೀ ಆಫ್ ಕಾಸ್ಟ್ ಈ ಜೋ ಪೂರ ಹಾ ಅವರೇ ಮನೆ ಮುಂಚೆನ ಕೊಡೋಣ ಕೊಡೋಣ
ಕೇರಳದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಗಡಿಯಲ್ಲಿ ಇನ್ನೂ ಹೆಚ್ಚು ಕಟ್ಟುನಿಟ್ಟಿನ ಇದನ್ನು ಮಾಡೋದಕ್ಕೋಸ್ಕರ ಇವತ್ತು ನಾನು ಮತ್ತು ಕಮಿಷನರ್ ಅವರು ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಈಗ ಚೆಕ್ಕಿಂಗನ್ನು ನಾವು ಏನು ಒಂದು ಡೋಸ್ ವ್ಯಾಕ್ಸಿನೇಷನ್ ತೊಗೊಂಡವರಿಗೆ ಅಲೋ ಮಾಡ್ತಾ ಇದ್ದೀವಿ, ಮತ್ತು ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಸಲ್ಟ್ ತಂದವರಿಗೆ ನಾವು ಅಲೋ ಮಾಡ್ತಾ ಇದ್ದೀವಿ. ಯಾರು ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ದಾರೆ ಮತ್ತು ಯಾರು ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡಿಸ್ಕೊಂಡೇ ವ್ಯಾಕ್ಸಿನೇಷನ್ ಇಲ್ಲದೆ ಬರ್ತಾ ಇದ್ದಾರೆ ಅವರಿಗೆ ಚೆಕ್ಕಿಂಗ್ ಫೆಸಿಲಿಟಿಯನ್ನು ಕೂಡ ಇಲ್ಲಿ ಮಾಡಿದ್ದೀವಿ. ನಮ್ಮ ಜಿಲ್ಲೆಯ ಗಡಿಯಲ್ಲಿ ಈಗ 4 ಕೇಂದ್ರಗಳಲ್ಲಿ ಆನ್ ದ ಸ್ಪಾಟಲ್ಲಿ ಟೆಸ್ಟಿಂಗ್ ಮಾಡುವಂಥ ಫೆಸಿಲಿಟಿಯನ್ನು ನಾವು ಮಾಡಿದ್ದೀವಿ. ಮತ್ತು ಬೇರೆ ಕಡೆ ಬಂದಿರೋವಂಥವ್ರಿಗೆ ಯಾರು ಅವರು ಟೆಸ್ಟ್ ಮಾಡಿಸ್ಕೊಂಡು ಬಂದಿರೋರಿಗೆ ಈ ಕಡೆಗೂ ಕೂಡ ಡೈವರ್ಷನ್ ಮಾಡೋದಂತ ಇದರೊಳಗಡೆ ಇದ್ದೀವಿ. ಇವತ್ತು ಏನು ಪ್ರಕರಣಗಳು ಜಾಸ್ತಿ ಆಗ್ತಾಯಿರೋದ್ರಿಂದ ಮತ್ತೆ ಅಡಿಷ್ನಲ್ ಆಗಿ ರಿಸ್ಟ್ರಿಕ್ಷನ್ಸ್ಗಳನ್ನು ಏನು ಹಾಕ್ಬೋದು ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಗಡಿಯ ಭೇಟಿಯನ್ನು ನಾನು ಮತ್ತು ಕಮಿಷನರ್ ಅವರು ಮಾಡ್ತಾ ಇದ್ದೀನಿ. ಈ ಒಂದು ಹಿರಿಯ ಅಧಿಕಾರಿಗಳ ಒಂದು ಮೀಟಿಂಗನ್ನು ಇವತ್ತು ಇಟ್ಕೊಂಡಿದ್ವಿ. ಇದ್ರ ಜೊತೆಗೆ ಟೆಸ್ಟ್ಗಳನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಅಡಿಷ್ನಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಏನು ಹಾಕೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದಕ್ಕೆ ಸರ್ಕಾರಕ್ಕೂ ಕೂಡ ರೆಕಮೆಂಡ್ ಮಾಡೋದು. ನಾಳೆನೂ ಜನಪ್ರತಿನಿಧಿಗಳು ಮತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗ್ ಇದೆ, ಅದರೊಳಗಡೆನೂ ಕೂಡ ಅಡಿಷ್ನಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಏನು ಹಾಕ್ಬೋದು. ನಮ್ಮಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಭಾಳಷ್ಟು ಜನ ಬರುವಂಥದ್ದು, ಮತ್ತು ಬೇರೆ ಒಂದು ಪ್ರೋಗ್ರಾಮ್ಸ್ಗಳು ನಡೆಯುವಂಥದ್ದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕೋದಾಗಿರ್ಬೋದು, ಇಂಟರ್ ಸ್ಟೇಟ್ ಬಸ್ ಮೂವ್ಮೆಂಟ್ ಆಗಿರ್ಬೋದು, ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳು ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬರುವಂಥವ್ರಿಗೆ ಅಡಿಷ್ನಲ್ ರಿಸ್ಟ್ರಿಕ್ಷನ್ ಆಗೋದ್ರ ಬಗ್ಗೆ ಆರೋಗ್ಯದ ಇಲಾಖೆ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದು ನಾವು ಅದರೊಳಗಡೆ ತೀರ್ಮಾನ ಮಾಡಿ ಇವತ್ತು ಸಾಯಂಕಾಲದೊಳಗಡೆ ಡೈರೆಕ್ಷನ್ಸನ್ನು ಕೊಡ್ತೇವೆ.